ಮೂರು ದಿನಗಳ ಕಾಲ ನಡೆದಿರುವ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವಿವಿಧ ವಸ್ತುಗಳ ಪ್ರದರ್ಶನವೂ ನಡೆದಿತ್ತು. ಅದೇ ಸಂದರ್ಭದಲ್ಲಿ ವಿನೋದ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಹಾವೇರಿ, ಲೇಡೀಸ್ ಜಿಮ್ ತರಬೇತಿದಾರರಾದ ಹಾಗೂ ವಿದ್ಯಾರ್ಥಿ ಗೋಬಿ ಸೆಂಟರ್ ಮಾಲೀಕರಾದ ವೀರೇಂದ್ರ ಕುಂದರವರು ಫಲಾಪುಷ್ಪ ಪ್ರದರ್ಶನದಲ್ಲಿ ಸರ್ವಜ್ಞ ಮಂಟಪ ಹಾಗೂ ಸರ್ವಜ್ಞರವರ ಮೂರ್ತಿಯನ್ನ ತಯಾರಿಸಿದರು. ಸರ್ವಜ್ಞರವರ ಮೂರ್ತಿಗೆ ಡ್ರೈ ಫ್ರೂಟ್ಸ್ನಿಂದ ಅಲಂಕಾರ, ಒಣ ದ್ರಾಕ್ಷಿ ಹಾಗೂ ಬಾದಾಮಿ ಮತ್ತು ಚೆರಿ ಹಣ್ಣಿನಿಂದ ಮಾಡಲಾಗಿದ್ದ ಸರ್ವಜ್ಞನ ಮೂರ್ತಿ. ಸರ್ವಜ್ಞನವರ ಮಂಟಪಕ್ಕೆ 13 ಬಗೆಯ ತರಕಾರಿಗಳು, 10 ಬಗೆಯ ಹಣ್ಣುಗಳು ಹಾಗೂ ಹೂಗಳಿಂದ ಅಲಂಕೃತವಾಗಿದೆ. ಇದರ ತಯಾರಿಕೆಗೆ ಸುಮಾರು 6 ದಿನಗಳ ಕಾಲವನ್ನು ತೆಗೆದುಕೊಳ್ಳಲಾಗಿತ್ತು.